ಮಂದಿರಗಳಲ್ಲಿ ನಿತ್ಯ ಪೂಜೆ ಮಾಡುವ ಅರ್ಚಕರು ಸ್ಯಾನಿಟೈಸ್ ಮತ್ತು ಮಾಸ್ಕ್ ಧರಿಸುವ ಮುಖಾಂತರ ತಮ್ಮ ಹಾಗೂ ತಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಚುಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಅವರು ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅರ್ಚಕರಿಗೆ ಕಿಟ್ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಧಾರ್ಮಿಕ ದತ್ತಿ ಇಲಾಖೆಗೆ ಮಾಡುತ್ತಿರುವ ಈ ಕಿಟ್ ವಿತರಣಾ ಕಾರ್ಯ ಚಿಕ್ಕದಾಗಿರಬಹುದು, ಆದರೆ ಇದು ಅರ್ಚಕರ ಬದುಕಿಗೆ ಸಹಕಾರಿಯಾಗಲಿದೆ ಎಂದರು. ಮಂದಿರಗಳಲ್ಲಿ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಸರ್ಕಾರದಿಂದ ದೊರೆಯುವ ಪ್ರತಿಯೊಂದು ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪ್ರಯತ್ನಿಸಲಾಗುತ್ತಿದ್ದು ಪ್ರತಿಯೊಬ್ಬ ಅರ್ಚಕರು ತಮ್ಮ ದಾಖಲಾತಿಗಳನ್ನು ಕೊಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿ ಹೇಳಿದರು. ಇನ್ನೂ ಮುಂದಿನ ದಿನಮಾನದಲ್ಲಿ ಕೂಡ ಸಹಾಯ ಸೌಲಭ್ಯಕ್ಕೆ ಯಾರ್ಯಾರಿಗೆ ಏನೇನು ನುಕ್ಸಾನ ಆಗ್ತದೆ, ಯಾಕಂದ್ರೆ ಇವತ್ತು ಸರ್ವಸಾಮಾನ್ಯ ಯಾವುದೋ ಒಂದು ಉದ್ಯೋಗದ ಮೇಲೆ ಅದರ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡಿರ್ತಾರೋ ಅದರ ಮೇಲೆ ಒಂದು ಅವಲಂಬನೆ ಆಗಿರ್ತಾರೆ. ಇವತ್ತು ಗುಡಿ ಗುಂಡಾರ್ ಬಂದಾಗ ನಿಮ್ಗೆ ಏನಾಗ್ತದೆ ನಮಗೂ ಕೂಡ ಬರ್ತದೆ, ನಾವು ಕೂಡ ಇಲ್ಲಿರೋದನ್ನು ನೋಡ್ತಾ ಇರ್ತೀವಿ. ಯಾಕಂದ್ರೆ ಯಾವುದೇ ಉತ್ಪನ್ನ ಇರೋದನ್ನ ಏನಿಲ್ಲ, ಬರೀ ಒಂದು ಗುಡಿ ಪೂಜೆ ಮಾಡ್ಬೋದು ಅದ್ರ ಮೇಲೆ ಇರ್ತದೆ. ಆದ ಕಾರಣ ಸರ್ಕಾರದವರು ಸ್ವಲ್ಪ ಮಟ್ಟಿಗೆ ಸಹಕಾರ, ಇನ್ನೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕಿಟ್ಗಳು ಬಂದ್ರೆ ಅದನ್ನು ಕೂಡ ನಾವು ತಮಗೆ ಸಹಾಯ ಸಹಕಾರಗಳನ್ನು ಮಾಡ್ತೇವೆ. ಮತ್ತೆ ವಿಟ್ರಂಜನ್ ಬರೋದಿಲ್ಲ ಅಂತ ಅಭಿನಯಿಸಿದ್ರು ಒಳ್ಳೆ ರೀತಿಯಿಂದ ಇವತ್ತು ಸಂಘಟನೆ ಆಗ್ತದೆ. ಸಂಘಟನಾದಲ್ಲಿ ಒತ್ತು ಕೊಟ್ಟರೆ ಬಹಳಷ್ಟು ಜನರು ಕೂಡ ಇನ್ನೂ ಹತ್ತು ಹಲವಾರು ನಮ್ಗೆ ಯೋಜನೆಗಳು ಬರ್ಬೋದು ಅನಿಸ್ತದೆ. ಯಾಕಂದ್ರೆ ಯಾವಾಗಲೂ ಇನ್ನೂ ಗುರುತಿಸಿಲ್ಲ ಅರ್ಚಕರು ಎಲ್ಲರನ್ನು ಕೂಡಿ ಯಾವಾಗಲೂ ಗುರುತಿಸಿ ಮೊದಲನೇ ಬಾರಿಗೆ ಈ ಪ್ರಕಾರ ಆಗಿರ್ಬೋದು ಅನಿಸ್ತದೆ. ಆದ ಕಾರಣ ಇದೊಂದು ಒಳ್ಳೆಯ ಪ್ರಾರಂಭ ಆಗಿದೆ. ಇದು ಮುಂದಿನ ನಿರ್ಮಾಣದಲ್ಲಿ ಒಳ್ಳೆಯ ರೀತಿಯಿಂದ ಏನು ಒಂದು ಇದಕ್ಕೆ ಸಹಾಯ ಸವಲತ್ತುಗಳು ಬೇಕಾಗ್ತದೆ. ನಾವು ಕೂಡ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಜನಪ್ರತಿನಿಧಿಗಳು ಇದರಲ್ಲಿ ಎಲ್ಲರೂ ಸಹಕಾರ ಇವತ್ತು ನಿಮ್ಮ ಸೋಸಿಯಲ್ ಜನರಿಗೆಲ್ಲ ಸಹಾಯ ಸಹಕಾರ ಸಿಗಬೇಕಂತ ಪ್ರಯತ್ನ ಮಾಡ್ತೀವಿ. ಮತ್ತು ಇವತ್ತು ಕಿಟ್ ಬಂದು ಕೊಟ್ಟಂತೆಲ್ಲ ಸದುಪಯೋಗ ಮಾಡಿಕೊಂಡು ಮುಂದಿನ ದಿನವತ್ತು ಅವು ಕೂಡ ಒಳ್ಳೆಯ ಈಗಾಗಲೇ ಪ್ರಾರಂಭ ಬಹುತೇಕ ಎಲ್ಲ ಗುರಿಗಳು ಓಪನ್ ಆಗಿದ್ದವು. ಓಪನ್ ಆದರೂ ಕೂಡ ಇವತ್ತು ಜನರಿಗಳನ್ನು ಒಂದೇ ಹೇಳೋದಂದ್ರೆ ಓಪನ್ ಆದರೂ ಕೂಡ ತಮ್ಮಟ್ಟಿಗೆ ತಾವು ಪಾಲನೆ ಇರಬೇಕಾಗ್ತದೆ. ಯಾಕಂದರೆ ಎರಡನೇ ಆರೆ ಯಾವಾಗ ಬರ್ತದೆ ಅಲ್ಲಿ ನೋಡಿದ್ರು ಬಂದು ಬಿಡ್ತದೆ. ಇದು ಮೂರನೇ ಆರೆ ಬರ್ತದೆ ಅಂತ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ, ಅದು ಚಿಕ್ಕ ಮಕ್ಕಳಿಗೆ ಬರ್ತದೆ ಅಂತ. ಆದರೆ ಅಷ್ಟರ ಮಟ್ಟಿಗೆ ನಾವು ಇನ್ನೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಮಾಸ್ಕ್ ಹಾಕೋದು ಇರ್ಬೋದು. ಯಾಕಂದ್ರೆ ಗುಡಿ ಗುಂಡಾರ್ಗಳು ಒಂದು ಟಾರ್ಗೆಟ್ ಆಗಿರ್ತದೆ, ಹೆಚ್ಚು ಜನ ಅಲ್ಲೇ ಬರ್ತಾರೆ. ಯಾಕಂದ್ರೆ ಸಾಲಿ ಮಾಸ್ತರ್ಗೆ ಕಂಟ್ರೋಲ್ ಮಾಡ್ತಿರ್ತಾರೆ, ಇಲ್ಲಿ ಯಾರೂ ಹೇಳೋರು. ಯಾಕಂದ್ರೆ ನೀವು ಗುಡಿಯಾಗ ಒಳಗೆ ಹೊರಗೆ ಏನು ನಡೀತದೆ ಗೊತ್ತಾಗೋದಿಲ್ಲ. ಆ ಪ್ರಕಾರ ತಾವು ಕೂಡ ಸಹಾಯ ಕೊಡ್ಬೋದು, ಎಲ್ಲ ಬೋರ್ಡ್ ಹಚ್ಚೋದಾಗಲಿ ಅಥವಾ ಜನರಿಗೆ ಸ್ವಲ್ಪ ತಿಳುವಂಗೆ ಹೇಳೋದಾಗಲಿ. ಜನರ ಆದಷ್ಟು ಮಟ್ಟಿಗೆ ನಮ್ಮ ಒಂದು 95% ಎಲ್ಲರೂ ಬೇದಟ್ಟು ಕೇಳುವಾಗಿದೆ. ಒಂದು 5% ಜನ ನಂಗೇನಾದ ಏನು ಮಾಡೋದಿಲ್ಲ ಎಲ್ಲ ಹಿಂಗೆ ಅಂತ ತಿರುಗಾಡ್ತಾರೆ. ಅವ್ರ ಸಲುವಾಗಿ ಇದು ಕಂಟ್ರೋಲ್ ಮಾಡೋದು ಭಾರಿ ಬಂತು. ಆದ ಕಾರಣ ಎಲ್ಲರೂ ಕೂಡ ಇದರಲ್ಲಿ ಅಂದ್ರೆ ಬರೀ ಸರ್ಕಾರದವರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಅಥವಾ ನಮ್ಮ ಮುಗೊಂಡೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಆಶಾ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೋ ಇವರು ಅನ್ನೋದಕ್ಕಿಂತೂ ಜನರು ನಮ್ಮಟ್ಟಿಗೆ ನಾವು ಅನಿಸೋದು ಕಂತೀವಂದ್ರೆ ಯಾರೂ ಬೇಕಾಗಿಲ್ಲ. ಮತ್ತು ನಮ್ಮ ಜೀವನ ಸಲುವಾಗಿ ಹೇಳೋದಾದ್ರು ನಮ್ಮ ಒಂದು ಆಯುಷ್ಯ ಸಲುವಾಗಿ ಹೇಳೋದಾದ್ರು ಇದನ್ನು ನಾವು ತಿಳುವಳಿಕೆ ಇಟ್ಟುಕೊಂಡು ಇದು ಒಳ್ಳೆಯದನ್ನು ಪಾಲಿಸಬೇಕಂತ ಹೇಳಿ